ವಿಶ್ವವಿಖ್ಯಾತ ಮೈಸೂರು ದಸರಾ 7 ದಿನಗಳ ಅಂತರದಲ್ಲಿರುವಾಗಲೇ ಅರಣ್ಯ ಇಲಾಖೆಯ ಆನೆ ಕಾವೇರಿಯ ಕಾಲಿಗೆ ಮೊಳೆ ಚುಚ್ಚಿಕೊಂಡಿದೆ. ಅದನ್ನು ಪತ್ತೆ ಹಚ್ಚಿ ತೆಗೆಯಲಾಗಿದೆ. ಭಾನುವಾರ ದೈನಂದಿನ ಅಭ್ಯಾಸದ ಅಂಗವಾಗಿ 12 ದಸರಾ ಆನೆಗಳು ಮೈಸೂರು ಅರಮನೆಯಿಂದ ಬನ್ನಿ ಮಂಟಪದವರೆಗೆ 5 ಕಿಲೋಮೀಟರ್ ವಾಡಿಕೆಯಂತೆ ಕರ್ಕೊಂಡು ಹೋಗಲಾಗಿದೆ. ಬೆಳಗ್ಗೆ 7:25 ಸುಮಾರಿಗೆ ಕೋಟಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಬಲರಾಮ ಗೇಟ್ನಿಂದ ಆನೆ ತಂಡ ಹೊರಟಾಗ ಸಾಲಿನಲ್ಲಿ 2ನೇ ಸ್ಥಾನದಲ್ಲಿದ್ದಂಥ ಕಾವೇರಿ ಇದ್ದಕ್ಕಿದ್ದಂತೆ ನಡೆಯೋದನ್ನು ನಿಲ್ಲಿಸುತ್ತೆ. ಮಾವುತರು ಆನೆಯನ್ನು ಎಳೆದರೂ ಆನೆ ಮುಂದೆ ಹೆಜ್ಜೆ ಇಡಲಿಲ್ಲ. ನಂತರ ಆನೆಯ ಮುಂಗಾಲುಗಳನ್ನ ಮೇಲೆತ್ತಲು ಸೂಚಿಸಿ ನೋಡಿದಾಗ 2 ಮೊಳೆಗಳು ಚುಚ್ಚಿಕೊಂಡಿರೋದು ಪತ್ತೆ ಆಯಿತು. ನಂತರ ಮಾವುತರೆ ಅದನ್ನು ಹೊರತೆಗೆದು ಔಷಧಿ ಹಾಕಿದ್ದಾರೆ. ಮೊಳೆ ತೆಗೆದಾಗ ರಕ್ತ ಬಾರದಿದ್ದು ಕೊಂಚ ನೆಮ್ಮದಿ ತಂದಿದೆ. ಆಶ್ಚರ್ಯಕರ ಸಂಗತಿ ಅಂದರೆ ಜಂಬೂ ಸವಾರಿ ಮಾರ್ಗದಲ್ಲಿ ಆನೆಗಳ ಮುಂದೆ ಚಲಿಸುವ ವಾಹನಕ್ಕೆ ಸ್ಥಿರವಾಗಿರುವ ಸ್ವಯಂಚಾಲಿತ ಮ್ಯಾಗ್ನೆಟ್ ಉಪಕರಣವನ್ನು ಅಳವಡಿಸಲಾಗಿದ್ದರೂ ಕೂಡ ಇದು ರಸ್ತೆಯಲ್ಲಿದ್ದ ಮೊಳೆಗಳನ್ನು ಗುರುತಿಸಿಲ್ಲ. ಇದು ಯಂತ್ರದ ಕಾರ್ಯಕ್ಷಮತೆ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಇನ್ನು ಇದು ಭಾನುವಾರ ಆಗಿದ್ದರಿಂದ ಆನೆಗಳ ಮೆರವಣಿಗೆಗೆ ಸಾಕ್ಷಿಯಾಗಲು ಹೆಚ್ಚಿನ ಸಂಖ್ಯೆಯ ಜನರು ಬಲರಾಮ ಗೇಟ್ ಬಳಿ ಜಮಾಯಿಸಿದರು. ಮೊಳೆಗಳು ಕಾವೇರಿಯನ್ನು ಚುಚ್ಚುವ ಸುದ್ದಿ ಹರಡುತ್ತಿದ್ದಂತೆ ಜನರು ಈ ಪ್ರದೇಶದಲ್ಲಿ ತೀಕ್ಷ್ಣವಾದ ವಸ್ತುಗಳನ್ನ ಹುಡುಕಲಾರಂಭಿಸಿದ್ದಾರೆ ಮತ್ತು ಬೆರಳೆಣಿಕೆಯಷ್ಟು ಮೊಳೆಗಳನ್ನು ಸಾರ್ವಜನಿಕರೇ ತೆಗೆದು ದೂರ ಹಾಕಿದ್ದಾರೆ. ದಸರಾ ಸಂದರ್ಭದಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ವಿವಿಧ ಕಾರ್ಯಕ್ರಮಗಳ ಆಯೋಜಕರು, ಕಾರ್ಮಿಕರು ಶಾಮಿಯಾನಗಳು, ಹೋರ್ಡಿಂಗ್ಗಳನ್ನ ನಿರ್ಮಿಸ್ತಾರೆ. ಆದರೆ ಇದನ್ನು ಹಾಕುವಾಗ ಕಾರ್ಮಿಕರು ಜಾಗೃತೆಯನ್ನು ವಹಿಸೋದಿಲ್ಲ. ರಸ್ತೆಯಲ್ಲೇ ಮೊಳೆಗಳನ್ನ ಬಿಸಾಡ್ತಾರೆ, ನಂತರ ಅದನ್ನು ತೆಗೆಯೋದು ಕೂಡ ಇಲ್ಲ. ಈ ನಿರ್ಲಕ್ಷ್ಯದಿಂದಾಗಿ ಮೂಕ ಪ್ರಾಣಿಗಳು ಅಪಾಯವನ್ನು ಎದುರಿಸಬೇಕಂತಾಗಿದೆ.